ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಲೆಸಿಸ್ಟರ್ ನಿನ್ನೆ ಸೂಪರ್ ಆದಂಥ ಒಂದು ವಾರ್ಮ್ ಅಪ್ ಪಂದ್ಯ ಆಡಿತು ಅಂತ ಹೇಳ್ಬೋದು. ನಿನ್ನೆ ಡೇ ಒನ್ನು, ಡೇ ಟೂ ಇವತ್ತು ಶುರು ಆಗುತ್ತೆ. 3 ಗಂಟೆಗೆ ಪಂದ್ಯ ಶುರು ಆಗುತ್ತೆ. ನಿನ್ನೆ ಸೂಪರ್ ಆದಂಥ ಪ್ಲೇಯರ್ಗಳು ಪಂದ್ಯವನ್ನು ಆಡಿದ್ರು. ಟೀಮ್ ಇಂಡಿಯಾದ ಎಲ್ಲ ಪ್ಲೇಯರ್ಗಳು ಆಡಿದ್ರು, ಸುಮಾರು ಜನ ಬೇರೆ ತಂಡಕ್ಕೂ ಕೂಡ ಆಡಿದ್ರು ಅಂತ ಹೇಳ್ಬೋದು. ನಿನ್ನೆ ಕೆ ಎಸ್ ಭರತ್ ಜೊತೆ ಮೊಹಮ್ಮದ್ ಶಮಿ ಅವರು ಇನ್ನೂ ಕೂಡ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ನಿನ್ನೆ ಈ ಒಂದು 6 ಇಂಪ್ರೆಸ್ ಮಾಡ್ತು. ನೋಡ್ಬೋದು ವೀಕ್ಷಕರೇ, ಮೊಹಮ್ಮದ್ ಶಮಿ ಅವರು 2 ರನ್ ಆದಮೇಲೆ ಈ ಒಂದು 6ನ ಬಾರಿಸ್ತಾರೆ. ಸಖತ್ತಾಗಿ ಹೋಗುತ್ತೆ ಗುರು, ಬೌಂಡ್ರಿ ಆಚೆ ಪ್ರೇಕ್ಷಕರ ಹತ್ರ ಹೋಗಿ ಈ ಒಂದು 6 ಬಿಡುತ್ತೆ. ಅದಾದಮೇಲೆ 4 ಕೂಡ ಹೊಡಿತಾರೆ, ಬ್ಯಾಕ್ ಟು ಬ್ಯಾಕ್ ಹೊಡಿತಾರೆ. ವಿರಾಟ್ ಕೊಹ್ಲಿ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡಿದ್ರು, ಇವರ 6 ನೋಡಿ ಹೆವಿಯಾದ ಒಂದು ಚಪ್ಪಾಳೆ ಕೂಡ ಬಾರಿಸಿದ್ರು. ಏನು ಗುರು ಈ ಥರ 6 ಹೊಡಿತಾವ್ರೆ ಮೊಹಮ್ಮದ್ ಶಮಿ, ಆ ಒಂದು ರಿಯಾಕ್ಷನ್ ಹೇಳ್ತಾ ಇದ್ದೀನಿ. ರಿಯಾಕ್ಷನ್ ಮಾತ್ರ ಸಖತ್ತಾಗಿತ್ತು. ಮೊಹಮ್ಮದ್ ಶಮಿ, ಉಮೇಶ್ ಯಾದವ್ ಇಬ್ಬರು ಕೂಡ ಒಂಥರ ಡೇಂಜರಸ್ ಪ್ಲೇಯರ್ಗಳು, ಬ್ಯಾಟಿಂಗಲ್ಲಿ ಏನು ಬೇಕಾದ್ರೆ ಮಾಡಿಬಿಡ್ತಾರೆ. ಔಟ್ ಕೂಡ ಆಗ್ಬೋದು, 6 ಕೂಡ ಹೊಡಿಬೋದು. ಆದರೆ ಮೊಹಮ್ಮದ್ ಶಮಿ ಟೆಸ್ಟ್ ಪಂದ್ಯಗಳಲ್ಲಿ 6 ಕೂಡ ಹೊಡೆದಿದ್ದಾರೆ. ಇವು ಉಮೇಶ್ ಯಾದವ್ ಕೂಡ ಹೊಡೆದಿದ್ದಾರೆ. ಭಾರತ ತಂಡದ ಬ್ಯಾಟಿಂಗು ಇನ್ನೂ ಕೂಡ ಡೀಪ್ ಇದೆ ಅಂತ ಹೇಳ್ಬೋದು. ಬೂಮ್ರಾ ಕೂಡ ಬ್ಯಾಟಿಂಗ್ ಆಡ್ತಾರೆ. ಬೂಮ್ರಾ, ಋಷಭ್ ಪಂತ್, ಪ್ರಸಿದ್ಧ ಕೃಷ್ಣ ಪೂಜಾರ ಆಪೋಸಿಟ್ ತಂಡದಲ್ಲಿ ಇದ್ದಾರೆ, ಲೆಸಿಸ್ಟರ್ ತಂಡದಲ್ಲಿ ಇದ್ದಾರೆ. ಟೀಮ್ ಇಂಡಿಯಾದ ಪ್ಲೇಯರ್ಗಳು ಚೆನ್ನಾಗಿ ಆಡ್ತಿದ್ದಾರೆ. ಇನ್ನೂ ಕೂಡ ಇವತ್ತು 2 ವಿಕೆಟ್ ತೆಗಿಬೇಕು ಲೆಸಿಸ್ಟರ್ ಪಂತ್ ತಂಡ. ಭಾರತ ತಂಡ ಒಂದು ಒಳ್ಳೆಯ ಪೊಸಿಷನಲ್ಲಿದೆ, ಇವತ್ತು 300 ರನ್ ಹೊಡೆದೇ ಹೊಡಿತಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಬಾಯ್ ಬಾಯ್.